ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ರೈತರ ಬಳಿ ಈಗಾಗಲೇ FID ನಂಬರ್ ಇದ್ದಿರುತ್ತೆ, ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ರೈತರ ಬಳಿ FID ನಂಬರ್ ಬರೆದಿಟ್ಕೊಂಡಿರೋದು ಸಿಗೋದೇ ಇಲ್ಲ, ಅಥವಾ ಕೆಲವೊಂದು ಕಡೆ ಮಿಸ್ ಆಗಿರುತ್ತೆ FID ನಂಬರ್. ಈ ಒಂದು FID ನಂಬರ್ ಅಂದರೆ ಫಾರ್ಮರ್ ಐಡೆಂಟಿಫಿಕೇಷನ್ ನಂಬರ್ ಎಂದರ್ಥ. ಇತ್ತೀಚಿನ ದಿನಗಳಲ್ಲಿ ಈ ಒಂದು FID ನಂಬರ್ ಪ್ರತಿಯೊಬ್ಬ ರೈತನಿಗೆ ಬೇಕೇ ಬೇಕು. ಯಾಕೆ ಬೇಕು? ರೈತರಿಗೆ ಬೆಳೆ ಇನ್ಸೂರೆನ್ಸ್ಗೆ ಅರ್ಜಿ ಹಾಕಬೇಕಾದರೂ ಈ ಒಂದು FID ನಂಬರ್ ಕೇಳುತ್ತಾರೆ. ಇದರ ಜೊತೆಗೆ ಕೃಷಿ ಇಲಾಖೆಯಿಂದ ಆಗಲಿ ಅಥವಾ ತೋಟಗಾರಿಕೆ ಇಲಾಖೆಯಿಂದ ಆಗಲಿ ಕೆಲವೊಂದು ಸಬ್ಸಿಡಿ ಮುಖಾಂತರ ಟೂಲ್ಸ್ ತೆಗೆದುಕೊಂಡು ಬೇಕಾದರೆ, ಅಂದರೆ ಉಪಕರಣಗಳು ತೆಗೆದುಕೊಂಡು ಬರಬೇಕಾದರೆ ಈ ಒಂದು FID ನಂಬರ್ ಕಂಪಲ್ಸರಿ ಕೇಳೇ ಕೇಳುತ್ತಾರೆ. ಆದರೆ ಆಲ್ರೆಡಿ ಮಾಡಿಸಿರ್ತಾರೆ, ಆದರೆ ಮಿಸ್ ಆಗಿರುತ್ತೆ. ಮಿಸ್ ಆಗಿರುವ ಈ ಒಂದು FID ನಂಬರ್ ಯಾವ ರೀತಿ ಈ ಒಂದು ವೆಬ್ಸೈಟ್ನಲ್ಲಿ ನೀವೇ ರೈತರೇ ಸ್ವತಃ ತಮ್ಮ ಮೊಬೈಲ್ನಲ್ಲೇ ಈ ಒಂದು FID ನಂಬರ್ ನೀವು ಗುರುತು ಪತ್ತೆ ಹಚ್ಚಬಹುದು. ಅದು ಯಾವ ರೀತಿ ಪತ್ತೆ ಹಚ್ಚಬಹುದು? ಸಿಂಪಲ್ ಆಗಿದೆ ನೋಡಿ. ಕರ್ನಾಟಕ ಸರ್ಕಾರದ ಈ ಒಂದು ವೆಬ್ಸೈಟ್ನಲ್ಲಿ ನಿಮ್ಮ FID ನಂಬರ್, ಅಂದರೆ ಫಾರ್ಮರ್ ಐಡೆಂಟಿಫಿಕೇಷನ್ ನಂಬರ್, ಸರಳವಾಗಿ ಗುರುತು ಪತ್ತೆ ಹಚ್ಚಬಹುದು. ಯಾವ ರೀತಿ? fruit.pmk.karnataka.gov.in ಈ ಒಂದು ವೆಬ್ಸೈಟ್ ಕರ್ನಾಟಕ ಸರ್ಕಾರದ ವೆಬ್ಸೈಟ್ ಆಗಿದ್ದು, ಇದರಲ್ಲಿ ಸಿಂಪಲ್ ಆಗಿ ನೋಡಿ, ಗೆಟ್ ಡೀಟೇಲ್ಸ್ ಬೈ ಆಧಾರ್ ಅಂತಿರುತ್ತೆ ನೋಡಿ. ನಿಮ್ಮ ಮೊಬೈಲ್ನಲ್ಲೂ ಸಹ ಅಷ್ಟೇ, ಮೊಬೈಲ್ನಲ್ಲಿ ಇದರ ಮೇಲೆ ಕ್ಲಿಕ್ ಮಾಡಿ ಗೆಟ್ ಡೀಟೇಲ್ಸ್ ಬೈ ಆಧಾರ್ ಅಂತ. ರೈತರು ಕ್ಲಿಕ್ ಮಾಡಿದ ತಕ್ಷಣ ನೀವಿಲ್ಲಿ ರೈತರ ಆಧಾರ್ ಕಾರ್ಡ್ ನಂಬರ್ ಇಲ್ಲಿ ನೀವು ಎಂಟ್ರಿ ಮಾಡಬೇಕಾಗುತ್ತೆ. ರೈತರ ಆಧಾರ್ ಕಾರ್ಡ್ ನಂಬರ್ ಎಂಟ್ರಿ ಮಾಡಿದ ತಕ್ಷಣ ನೀವಿಲ್ಲಿ ಸರ್ಚ್ ಮೇಲೆ ಕ್ಲಿಕ್ ಮಾಡಬೇಕು. ರೈತರ ಆಧಾರ್ ನಂಬರ್ ನಾವಿಲ್ಲಿ ಎಂಟ್ರಿ ಮಾಡೋಣ. ಈ ರೀತಿಯಾಗಿ ರೈತರ ಆಧಾರ್ ನಂಬರ್ ಎಂಟ್ರಿ ಮಾಡಿದ ತಕ್ಷಣ ನೀವಿಲ್ಲಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿ ನೀವಿಲ್ಲಿ FID ನಂಬರ್ ಕಾಣಬಹುದು. ಫಾರ್ಮರ್ ಡೀಟೇಲ್ಸ್ ಅಂತ ಬಂದಿರುತ್ತೆ. ಫಾರ್ಮರ್ ಡೀಟೇಲ್ಸ್ನಲ್ಲಿ fruit ID ಅಂತ ಬಂದಿರುತ್ತೆ ನೋಡಿ. ಈ ಒಂದು FID ಅಂತ ಬರೆದಿದೆ. ಈ FID ನಂಬರೇ ರೈತನ FID ನಂಬರ್ ಆಗಿರುತ್ತೆ. ಹಾಗೆ ಯಾವ ರೈತನ ನೇಮ್ ಆಫ್ ದಿ ಅಪ್ಲಿಕೆಂಟ್ ಅಂದರೆ ರೈತನ ಹೆಸರು ನೀವು ಇಲ್ಲಿ ಕಾಣಬಹುದು. ಈ ಒಂದು FID ನಂಬರ್ ಯಾಕೆ ನೀವು ನೋಡಬೇಕು ಈ ಒಂದು ವೆಬ್ಸೈಟ್ನಲ್ಲಿ ಅಂದರೆ, ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಂದು ಕೆಲಸಕ್ಕೂ ಸಹ ರೈತರ ಯಾವುದೇ ಕೆಲಸ ಬೇಕಾದರೂ, ಉಪಕರಣಗಳು ಸಬ್ಸಿಡಿ ಆಗಲಿ, ಕೃಷಿ ಇಲಾಖೆಯಿಂದ ಸಬ್ಸಿಡಿ ಆಗಲಿ ಬೇಕಾದರೆ ನೀವು FID ನಂಬರ್ ಕೇಳೇ ಕೇಳುತ್ತಾರೆ. ಕೆಲವೊಂದು ಕಡೆ ರೈತರ ಬಳಿ ಬರೆದಿಟ್ಕೊಂಡಿರೋದು ಇರೋದೇ ಇಲ್ಲ. ಅಂಥ ಸಮಯದಲ್ಲಿ ಈ ಒಂದು fruit.pmk.karnataka.gov.in ಈ ಒಂದು ವೆಬ್ಸೈಟ್ ಮೂಲಕ, ಅಂದರೆ ಈ ಒಂದು ವೆಬ್ಸೈಟ್ ಮುಖಾಂತರ ಸರಳವಾಗಿ ನಿಮ್ಮ ರೈತರ FID ನಂಬರ್ ಕಂಡುಹಿಡಿಯಬಹುದು. ಮುಂದಿನ ದಿನಗಳಲ್ಲಿ ಬೆಳೆ ಇನ್ಸೂರೆನ್ಸ್ ಯಾವ ರೀತಿ ಮಾಡಬೇಕು, ಬೆಳೆ ಸಮೀಕ್ಷೆ ಯಾವ ರೀತಿ ಮಾಡಬೇಕು, ಲೈವ್ ಆಗಿ ವಿಡಿಯೋ ಸಮೇತ ನಿಮಗೆ ಮುಂದಿನ ದಿನಗಳಲ್ಲಿ ಹೇಳುತ್ತೇವೆ. ಆದಷ್ಟು ಈ ವಿಡಿಯೋ ರೈತರಿಗೆ ಶೇರ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆ ಕಮೆಂಟ್ ಮೂಲಕ ಹೇಳಿ.